ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅಮ್ಮ ಇವರಿಬ್ರು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದಾರೆ ಏಯ್ ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡಬೇಡವೆ ನನ್ನ ಮಗನ ಜೀವನನ ಹಾಳು ಮಾಡಿರೋ ಅಂತ ಪಾಪಿ ನೀನು ನಿನಗಂತೂ ದುಡ್ಡು ಕಟ್ಟಿ ನಿನ್ನ ತಮ್ಮನಿಗೆ ಪೊಲೀಸ್ ಕೆಲಸ ಕೊಡಿಸೋ ಯೋಗ್ಯತೆ ಇಲ್ಲ ನಿನಗೆ ಯೋಗ್ಯತೆ ಇಲ್ಲ ಅಂತ ನಾವು ದುಡ್ಡು ಕಟ್ಟಿ ನಮ್ಮ ಮಗನಿಗೆ ಪೊಲೀಸ್ ಕೆಲಸ ಕೊಡಿಸ್ಬಾರ್ದಾ ಅಲ್ಲ ನಾನು ಯಾಕೆ ರಾಣ ಅಣ್ಣನ ವಿಷಯಕ್ಕೆ ಬರಲಿ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತೇ ಇಲ್ಲ ಇದೆಲ್ಲ ನೀವಾಗಿ ಮಾಡ್ಕೊಂಡಿರೋ ಕಲ್ಪನೆಗಳು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಸುಳ್ಳು ಹೇಳಬೇಡ ನೀನು ಹೇಳದೆ ನಾವು ರಾಣನ ಪೊಲೀಸ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ ಇನ್ಸ್ಪೆಕ್ಟರ್ಗೆ ಸುಮ್ಮನೆ ಗೊತ್ತಾಗತ್ತಾ ಆ ಇನ್ಸ್ಪೆಕ್ಟರ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮ ದುಡ್ಡು ಬೇಡ ನಿಮ್ಮ ಸಾವಾಸನೂ ಬೇಡ ಅಂತ ಆ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ಹೋದ ನಾನು ಹೇಳಿದ ಸುಳ್ಳಾದ್ರೆ ನಿನ್ನ ತಮ್ಮ ಕಲ್ಕಿನೂ ಅಲ್ಲೇ ಇದ್ದ ಬೇಕಿದ್ರೆ ಅವನ್ನೇ ಕರೆದು ಕೇಳೋ ನನ್ ಮಗನ ಜೀವನ ಹಾಳು ಮಾಡೋದ್ರಲ್ಲಿ ನಿನಗೇನೇ ಸಂತೋಷ ಸಿಗುತ್ತೆ ದೊಡಮ್ಮ ರಾಧಿಕಾ ಹಾಗೆಲ್ಲ ಮಾಡೋಳಲ್ಲ ಏಯ್ ನೀನ್ ಸುಮ್ನಿರೋ ಎಲ್ಲದಕ್ಕೂ ಮೂಗ್ ತುರಿಸ್ಕೊಂಡ್ ಬರ್ಬೇಡ ರಾಧಿಕಾ ನಿನಗೆ ಕಲ್ಕಿ ಹೇಗೆ ತಮ್ಮನೋ ಹಾಗೆ ರಾಣನು ತಮ್ಮನೇ ತಾನೆ ಯಾವತ್ತಾದ್ರೂ ಅವನು ನಿನ್ನ ಎದುರುಗಡೆ ನಿಂತು ಮಾತಾಡಿದಾನ ಈಗ್ಲೂ ಅಷ್ಟೇ ಬಾರೋ ರಾಧಿಕನ ಹತ್ರ ಹೋಗಿ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳೋಣ ಅಂದ್ರೆ ನಿನ್ನ ಎದುರುಗಡೆ ಬರೋದಕ್ಕೆ ಇಷ್ಟ ಇಲ್ಲದೆ ಬೇಜಾರು ಮಾಡಿಕೊಂಡು ಕಾರ್ನಲ್ಲೇ ಕುತ್ಕೊಂಡಿದ್ದಾನೆ ಅಂಥ ತಮ್ಮನ ಬಾಯಿಗೆ ಮಣ್ಣು ಹಾಕ್ದಲ್ಲ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ಸಾಕು ನಿಲ್ಲಿಸ್ತೀರಾ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ರೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾನೆ ಇದ್ದೀರಲ್ಲ ನೋಡಿ ನಾನೇನು ನಿಮ್ಮ ಮಗ ರಾಣನ್ ಬಗ್ಗೆ ಮಾತಾಡಕ್ಕೆ ಇನ್ಸ್ಪೆಕ್ಟರ್ ಮನೆಗೆ ಹೋಗಿರ್ಲಿಲ್ಲ ನಾನು ನನ್ನ ತಮ್ಮ ಕಲ್ಕಿ ವಿಚಾರಕ್ಕೆ ಮಾತಾಡಕ್ಕೆ ಹೋಗಿದ್ದೆ ನನ್ನ ತಮ್ಮ ಕಲ್ಕಿ ಲಂಚ ಕೊಟ್ಟು ಪೊಲೀಸ್ ಆಗ್ಬೇಕಾ ಅವನಿಗೆ ನ್ಯಾಯವಾದ ರೀತಿಯಲ್ಲಿ ಕೆಲಸ ಸಿಗೋದಿಲ್ವಾ ಅಂತ ವಿಚಾರಿಸಕ್ಕೆ ಹೋಗಿದ್ದೆ ಅಷ್ಟೇ ಅದನ್ ಬಿಟ್ಟು ಬೇರೆ ಯಾರ ಬಗ್ಗೆನೂ ಮಾತಾಡಕ್ ನಾನೇನು ಹೋಗಿರ್ಲಿಲ್ಲ ಏಯ್ ಈ ನಿನ್ ಕಟ್ಟ ಕತೆ ಎಲ್ಲ ಆಸ್ಪತ್ರೆ ಬೆಡ್ ಮೇಲೆ ಕೋಮಾದಲ್ಲಿ ಮಲಗಿರ್ತಾರಲ್ಲ ರೋಗಿಗಳು ಅವ್ರಿಗೋಗಿ ಹೇಳು ನಮ್ಮ ಹತ್ರ ಹೇಳ್ಬೇಡ ನಾನು ನಿನಗೊಂದ್ ಮಾತ್ ಕೇಳ್ತೀನಿ ಅದು ಕುತ್ತರ ಕೊಡು ನಿಜ ಹೇಳೆ ಈ ಮನೇಲಿರೋರ್ಗೆ ಒಬ್ರಿಗಾದ್ರೂ ಒಳ್ಳೇದ್ ಮಾಡಿದ್ಯಾನೆ ಎಲ್ರ ಜೀವನನ ಹಾಳ್ ಮಾಡಿದ್ಯಾ ನನ್ನಿಂದ ಒಳ್ಳೇದಾಗಿದ್ಯಾ ಇಲ್ವಾ ಅಂತ ಮೇಲಿರೋ ಆ ದೇವ್ರಿಗೆ ಗೊತ್ತು ನಿಮ್ಮಿಂದ ನಾನು ಅದನ್ನ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಸಾಕ್ ನಿಲ್ಸು ದೊಡಮ್ಮ ಹೇಳ್ತಿರೋದೆ ನಿಜ ನಿನ್ನಿಂದ ಯಾರಿಗೂ ಒಳ್ಳೇದಾಗಿದೆ ನೀನ್ ಮಾಡಿರೋ ಕೆಲ್ಸದಿಂದ ನನ್ನ ಜೀವನನೇ ಸರ್ವನಾಶ ಆಗ್ತಿದೆ ಏನು ಮಾತಾಡ್ತಾ ಇದೀಯ ಕಲ್ಕಿ ನೀನು ನಿನ್ ಜೀವನ ಏನು ಹಾಳಾಗಿಲ್ಲ ನೀನ್ ಖಂಡಿತವಾಗ್ಲೂ ಪೊಲೀಸ್ ಆಗಿ ಆಗ್ತೀಯ ಈಗ ಮಾಡ್ತಾ ಇದೆಯಲ್ಲ ಈ ಕೆಲ್ಸ ಅದನ್ ಬಿಟ್ಟು ನಿನ್ ಪೊಲೀಸ್ ಆಗಕ್ಕೆ ಏನ್ ತಯಾರಿ ಬೇಕೋ ಅದನ್ ಮುಂದುವರ್ಸು ನಿನಗ್ ಖಂಡಿತ ಕೆಲ್ಸ ಸಿಕ್ಕೇ ಸಿಗುತ್ತೆ ನಾನ್ ನಿನ್ಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೇನೆ ಸಾಕು ಸಾಕು ಮನೆಯವ್ರೆಲ್ರು ಸಂತೋಷ ಹಾಳು ಮಾಡಕ್ ನೀನೇನ್ ಮಾಡ್ತಿದ್ಯಾ ಅಂತ ನನಗೂ ಚೆನ್ನಾಗ್ ಗೊತ್ತಿದೆ ನೀನು ನಮ್ಮೆಲ್ರಿಗೋಸ್ಕರ ಕಷ್ಟಪಟ್ಟು ದುಡಿತಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ
ಈಗ ನೀನ್ ಯಾರು, ನಿನ್ನ ನಿಜ ರೂಪ ಏನು ಅಂತ ನನಗೂ ಗೊತ್ತಾಯ್ತು. ನಿನಗಿಂತ ಈ ಮನೇಲಿ ಯಾರು ದೊಡ್ಡ ಕೆಲಸ ಮಾಡಬಾರ್ದು, ದುಡ್ಡು ಸಂಪಾದನೆ ಮಾಡಬಾರ್ದು. ಹಾಗೇನಾದ್ರೂ ಮಾಡೋರ್ ಮುಂದೆ ಬಂದ್ಬಿಟ್ರೆ ನೀನ್ ಡಮ್ಮಿ ಆಗ್ತಿಯಲ್ಲ. ಅದಕ್ಕೆ ಅಲ್ವಾ ಮನೇಲಿ ಎಲ್ರೂ ತಲೆ ಮೇಲೂ ಚಪ್ಟಿ ಕಲ್ಲು ಎಳಿತಿದ್ಯಾ. ಸರಿಯಾಗಿ ಕೇಳಿಸ್ಕೋ, ನಾನ್ ಮಾತ್ರ ಯಾವತ್ತು ನಿನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಿಲ್ಲ. ಏಯ್, ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯೋ, ಅವಳೇನು ಅವಳ ಸ್ವಭಾವ ಏನು ಅಂತ ನಿನ್ಗೆ ಗೊತ್ತಿಲ್ವಾ? ಅಮ್ಮ, ಇವನ್ನ ಮಾತಾಡ್ಬೇಡ ಅಂತೇಳಿ. ಇಲ್ಲ ಅಂದ್ರೆ ಆಮೇಲೆ ಸರಿ ಇರೋದಿಲ್ಲ. ಏಯ್, ಏನೋ ಸರಿ ಹೋಗೋದಿಲ್ಲ. ಏನ್ ಸರಿ ಹೋಗೋದಿಲ್ಲ? ಏನೋ ಸರಿ ಹೋಗೋದಿಲ್ಲ. ಏನ್ ಸರಿ ಹೋಗಲ್ಲ. ಇನ್ನೊಂದ್ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಮಗಳ ಬಗ್ಗೆ ಏನೋ ಮಾತಾಡ್ತಿದ್ಯಾ ನೀನು? ಸ್ವಲ್ಪನೂ ಕೃತಜ್ಞತೆನೇ ಇಲ್ವಲ್ಲೋ ನಿಮಗೆ. ನೀನ್ ಹೀಗೆ ಬೀದಿ ಬೀದಿ ಅಲಿಯೋದನ್ನ ನೋಡಕ್ಕಾಗದೆ ಎಸ್ ಐ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾಳೆ ನಿನಗೋಸ್ಕರನೇ. ಅದನ್ನ ಅರ್ಥ ಮಾಡ್ಕೊಡ್ದೆ ಬಾಯಿಗೆ ಬಂದಾಗೆ ಮಾತಾಡ್ತಿದ್ಯಲ್ಲೋ ನೀನು. ಇನ್ನೊಂದು ಮಾತು, ನನ್ನ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾವಿಲ್ಲಿಂದ ಹೋದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈಗ ನನ್ನ ಮಗನಿಗಾಗಿರೋ ಅನ್ಯಾಯಕ್ಕೆ ಏನ್ ಮಾಡ್ಬೇಕು ಅದಕ್ಕೂ ಉತ್ತರ ಕೊಡಿ. ನೋಡ್ ಜಾನಕಿ, ನಿನ್ನ ಮಗಳು ಎಲ್ಲರ ಜೀವನದಲ್ಲೂ ಮೂಗು ತೋರಿಸ್ತಾ ಇದ್ದಾಳೆ. ಅವಳ ಕೆಲಸ ಅವಳು ನೋಡ್ಕೊಂಡಿರೋದಕ್ಕೆ ಹೇಳೋ. ನಿನ್ನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ನಿನ್ನ ಮಗಳು ಇನ್ನೊಂದು ಸಾರಿ ನನ್ನ ತಂಟೆಗೋ ಅಥವಾ ನನ್ನ ಮಕ್ಕಳ ತಂಟೆಗೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಮಗಳಿಗೆ ಈ ಕೇಟ್ರಿಂಗ್ ಕರಿಯಪ್ಪನ ಇನ್ನೊಂದು ಮುಖ ಏನು ಅನ್ನೋದನ್ನು ತೋರಿಸ್ಬೇಕಾಗತ್ತೆ.